ಈಗ ಇಂದಿನ ಪತ್ರಿಕೆಗಳ ಇಣುಕು ನೋಟ. ಇಂದು ಜಿಎಸ್ಟಿ ಮಂಡಳಿ ಸಭೆ, ರಾಜ್ಯದಿಂದ ಕೃಷ್ಣ ಬೈರೇಗೌಡ ಭಾಗಿ. ಆರೋಗ್ಯ ವಿಮೆ ಮೇಲಿನ ಜಿಎಸ್ಟಿ ಕಡಿತಕ್ಕೆ ಒತ್ತಡ. ಇಂದಿನಿಂದ ರಿಜಿಸ್ಟ್ರೇಷನ್ ಇ ಆಸ್ತಿ ಕಡ್ಡಾಯ. ಬೆಂಗಳೂರಿನಲ್ಲಿ ಶೇಕಡ 30 ವಾಯುಮಾಲಿನ್ಯ ಕಡಿಮೆ. 21 ನಗರಗಳಲ್ಲಿ ವಾಯುಮಾಲಿನ್ಯ ಇಳಿಕೆ. ದಾವಣಗೆರೆಯಲ್ಲಿ ಶೇಕಡ 10 ರಿಂದ 20 ತಗ್ಗಿದ ಮಾಲಿನ್ಯ. ಬೆಂಗಳೂರಿನಲ್ಲಿ ಹೆಚ್ಚುತ್ತಿದೆ ಸಂಚಾರ ದಟ್ಟಣೆ, ಜನ ಹೈರಾಣ. ಸಿಗ್ನಲ್ ಅಳವಡಿಕೆ ಪ್ರಮಾಣ ಹೆಚ್ಚಳ, 300 ಇದ್ದ ಸಿಗ್ನಲ್ಗಳ ಸಂಖ್ಯೆ 402 ಏರಿಕೆ. ದಾಖಲೆಯ ಪದಕಗಳೊಂದಿಗೆ ಭಾರತ ಮೈಲಿಗಲ್ಲು. ಹೆಚ್ಚು ಪದಕ ಗೆದ್ದು ಬೀಗಿದ ಪ್ಯಾರಾ ಅಥ್ಲೀಟ್ಗಳು. 220 ಪದಕಗಳೊಂದಿಗೆ ಪ್ರಾಬಲ್ಯ ಮೆರೆದ ಚೀನಾಗೆ ಮೊದಲ ಸ್ಥಾನ. ಇವು ಇಂದಿನ ಪತ್ರಿಕೆಗಳ ಪ್ರಮುಖ ಸುದ್ದಿ. ಉಳಿದಂತೆ ರಾಜ್ಯದ 373 ಶಾಲೆಗಳಲ್ಲಿ ಆಂಗ್ಲ ಮಾಧ್ಯಮಕ್ಕೆ ಅಸ್ತು. ಎರಡನೇ ಹಂತದ ತರಗತಿ ಆರಂಭಿಸುವ ಪ್ರಸ್ತಾವನೆಗೆ ಅನುಮೋದನೆ. ಸುಳ್ಳು ಪ್ರಮಾಣ ಪತ್ರಗಳಿಗೆ ಬೀಳಲಿದೆ ಕಡಿವಾಣ. ನಕಲಿ ಇಂಟರ್ನ್ಶಿಪ್ ಸರ್ಟಿಫಿಕೇಟ್ಗಳ ಹಾವಳಿ. ವಿಟಿಯುನಿಂದ ಹೊಸ ಪದ್ಧತಿ. ಸೆಪ್ಟೆಂಬರ್ 15 ಪ್ರಜಾಪ್ರಭುತ್ವ ದಿನಾಚರಣೆಗೆ ಸಕಲ ಸಿದ್ಧತೆ. 5 ಕಿಲೋಮೀಟರ್ ಮಾನವ ಸರಪಳಿ ನಿರ್ಮಾಣ. ಶಾಲಾ ಕಾಲೇಜು ವಿದ್ಯಾರ್ಥಿಗಳು, ಅಂಗನವಾಡಿ, ಆಶಾ ಕಾರ್ಯಕರ್ತರು, ಸಂಘ ಸಂಸ್ಥೆಗಳು ಭಾಗಿ. ನಗರದಲ್ಲಿ 2 ಲಕ್ಷ ಗಣೇಶ ಮೂರ್ತಿ ವಿಸರ್ಜನೆ. ಗಣೇಶ ಚತುರ್ಥಿ ಪ್ರಸಾದಕ್ಕೆ ಎಫ್ಎಸ್ಎಸ್ಎಐ ಕಡ್ಡಾಯ. ಶಾಂತಿದೂತ ಭಾರತ, ರಷ್ಯಾ ಉಕ್ರೇನ್ ಮಧ್ಯಸ್ಥಿಕೆ, ಸಂಧಾನ ಸಭೆಗೆ ತೋವಲ್ ಸಾರಥ್ಯ.